ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಪಂಚ ಮಹಾರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ರಥೋತ್ಸವವನ್ನ ಎಳೆದು ಅಸಂಖ್ಯ ಭಕ್ತಗಣ ಪುನೀತರಾದ್ರು ನೀವು ನೋಡಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಶ್ರೀಕಂಠನ ವೈಭವವನ್ನ ನಂಜನಗೂಡು ಶ್ರೀಕಂಠೇಶ್ವರ ಪಂಚ ಮಹಾರಥೋತ್ಸವ ನಂಜುಂಡನ ದರ್ಶನದಿಂದ ಲಕ್ಷಾಂತರ ಭಕ್ತಗಣ ಪುನೀತ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮೀಜಿಯ ಪಂಚ ಮಹಾರಥೋತ್ಸವ ಇಂದು ಅದ್ಧೂರಿಯಾಗಿ ನಡೆಯಿತು ಮುಂಜಾನೆ ಆರರಿಂದ ಆರು ನಲವತ್ತರೊಳಗಿನ ಮೀನ ಶುಭ ಲಗ್ನದಲ್ಲಿ ನಂಜುಂಡೇಶ್ವರ ಸ್ವಾಮಿಯ ಪಂಚ ಮಹಾರಥೋತ್ಸವ ಜರುಗಿತು ವಜ್ರ ವೈಡೂರ್ಯ ಖಚಿತ ಶ್ರೀಕಂಠೇಶ್ವರ ಸ್ವಾಮೀಜಿ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ದೇವಾಲಯದ ಅರ್ಚಕರುಂದ ವೇದ ಘೋಷವನ್ನು ಮೊಳಗಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿತು ಈ ಪುಣ್ಯ ಕಾಲಕ್ಕೆ ಕಾಯ್ತಾ ಇದ್ದ ಲಕ್ಷಾಂತರ ಭಕ್ತರು ಜೈ ಶ್ರೀಕಂಠ ಜೈ ನಂಜುಂಡ ಜೈ ಪಾರ್ವತೀ ದೇವಿ ಅಂತ ಘೋಷಣೆಯನ್ನು ಕೂಗುತ್ತಾ ರಥವನ್ನು ಎಳೆದ್ರು ನಂಜನಗೂಡಿನ ದೊಡ್ಡ ಜಾತ್ರೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಒಂದೇ ಬಾರಿಗೆ ಐದು ರಥಗಳು ಸಾಗುವ ಏಕೈಕ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿದೆ ಶ್ರೀಕಂಠೇಶ್ವರ ಸ್ವಾಮಿ ಸಾಗುವ ರಥ ನೂರ ಹತ್ತು ಟನ್ ತೂಕ ತೊಂಬತ್ತು ಅಡಿ ಎತ್ತರವಿದೆ ಗೌತಮ ರಥ ಪಾರ್ವತಿ ದೇವಿ ಗಣೇಶ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಸ್ವಾಮಿ ಹೀಗೆ ಐದು ರಥಗಳು ರಥ ಬೀದಿಯಲ್ಲಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಸಾಕಿವೆ ನಂಜನಗೂಡು ಪ್ರಸಿದ್ಧವಾಗಿದೆ ಇಲ್ಲಿ ಪಂಚಮಹಾರಥೋತ್ಸವ ನಡೆಯುತ್ತೆ ದೇಶದ ಎಲ್ಲ ನಾನಾ ಭಾಗಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಲಕ್ಷಾಂತರ ಜನ ಸೇರಿದ್ದಾರೆ ಹಾಗೇನೆ ಪಂಚಮಹಾರಥೋತ್ಸವ ನೋಡೋದಕ್ಕೆ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ವ್ಯವಸ್ಥೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಹಾಗೇನೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರತಿಯೊಂದು ಸೌಲಭ್ಯಗಳನ್ನು ಆಡಳಿತ ಮಂಡಳಿಯಿಂದ ಎಲ್ಲ ನಮ್ಮ ರಥೋತ್ಸವ ಬಂದು ತುಂಬಾ ಸುಂದರವಾಗಿದೆ ಹಾಗೆ ಇಷ್ಟು ದೊಡ್ಡ ರಥ ಸಾಧ್ಯ ಇಲ್ಲ ಇದು ಅಂತ ಈ ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತರ ಬೇಡಿಕೆಯನ್ನ ಶ್ರೀಕಂಠೇಶ್ವರನು ಈಡೇರಿಸ್ತಾನೆ ಎಂಬಂತಹ ಪ್ರತೀತಿ ಇದೆ ಹೀಗಾಗಿಯೇ ಅಸಂಖ್ಯ ಅಸಂಖ್ಯ ಭಕ್ತಗಣ ರಥಕ್ಕೆ ಹಣ್ಣು ಧವಸವನ್ನ ಅರ್ಪಿಸುವ ಮೂಲಕ ಸ್ವಾಮಿ ಕೃಪೆಗೆ ಪಾತ್ರರಾದ್ರು ಇಲ್ಲಿ ವಿಶೇಷತೆ ಅದರಲ್ಲೂ ಕರ್ನಾಟ ದಕ್ಷಿಣ ಅಂತ ಪ್ರಸಿದ್ಧಿ ಆಗಿರೋ ನಂಜನಗೂಡಲ್ಲಿ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಸ್ಥಾನ ನಮ್ಮ ನಂಜನಗೂಡು ದೇವಸ್ಥಾನ ಆಗಿದೆ ಭಕ್ತಾದಿಗಳು ತುಂಬಾ ಜನ ಬಂದಿಲ್ಲಿ ಪ್ರತಿ ವರ್ಷ ಜಾತ್ರೆಗೆ ಸೇರ್ತಾರೆ ಇದಷ್ಟೇ ಅಲ್ಲದೆ ಇನ್ನಿತರ ಜಾತ್ರೆಗಳು ಇಲ್ಲಿ ಹಿಂಗೆ ನಡೆಯುತ್ತೆ ದೇವರಿಗೋಸ್ಕರ ಅಂದ್ರೆ ದೇವರು ಕೊಟ್ಟಿರೋ ವರದಿಂದ ಭಕ್ತರು ಪ್ರತಿ ವರ್ಷ ತಪ್ಪದೆ ಬಂದು ಹರಕೆ ಕಾಣಿಕೆಗಳನ್ನ ಇಲ್ಲಿ ಸಲ್ಲಿಸ್ತಾರೆ ಮೊದಲು ಮಹಾರಥವನ್ನ ನೂರಿಪ್ಪತ್ತೈದು ಅಡಿ ಎತ್ತರಕ್ಕೆ ನಿರ್ಮಿಸಲಾಗಿತ್ತು ಈಗ ತೊಂಬತ್ತು ಅಡಿ ಎತ್ತರಕ್ಕೆ ನಿರ್ಮಿಸಲಾಗಿದೆ ಈ ರಥವನ್ನ ಗೌತಮ ಮಹರ್ಷಿಗಳು ನಿರ್ಮಿಸಿರುವುದಾಗಿ ಐತಿಹ್ಯವಿರುವ ಕಾರಣ ಗೌತಮ ರಥೋತ್ಸವ ಅಂತಲೇ ಕರೆಯಲಾಗುತ್ತದೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು